ಸಿ ಎಸ್ ಕೆ ತಂಡ ಸ್ಪಾಟ್ ಫಿಕ್ಸಿಂಗ್ನಲ್ಲಿ ಎರಡು ವರ್ಷಗಳ ಕಾಲ ಬ್ಯಾನ್ ಆಗಿತ್ತು ಇದೆಲ್ಲ ನಿಮಗೆ ಗೊತ್ತೇ ಇದೆ ಆದರೆ ಮತ್ತೆ ಇವಾಗ ಸಿ ಎಸ್ ಕೆ ಬ್ಯಾನ್ ಮಾಡಬೇಕು ಅಂತ ತಮಿಳುನಾಡಿನ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಯಾವೆಲ್ಲ ಕಾರಣಕ್ಕಾಗಿ ಸಿ ಎಸ್ ಕೆ ತಂಡವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಸಿ ಎಸ್ ಕೆ ತಂಡ ಬ್ಯಾನ್ ಆಗುತ್ತಾ ಫುಲ್ ಮಾಹಿತಿ ಈ ಒಂದು ವೀಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸ ಬರೆಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವೀಡಿಯೋ ಕೆಳಗಿನ ಕೆಂಪು ಪಡೋ ಸಬ್ಸ್ಕ್ರೈಬ್ ಇದೆ ನಾನು ಯಾವುದೇ ಒಂದು ಕ್ರಿಕೆಟ್ ಬಗ್ಗೆ ಮಾಹಿತಿ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಐ ಪಿ ಎಲ್ ನಲ್ಲಿ ನಾಲ್ಕು ಬಾರಿ ಧೋನಿ ಅವರ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಆಗಿರೋ ತಂಡ ಸಿಎಸ್ ಕೆ ತಂಡವನ್ನ ಬ್ಯಾನ್ ಮಾಡಬೇಕು ಅಂತ ತಮಿಳುನಾಡಿನಲ್ಲಿ ಕೂಗು ಬರ್ತಾ ಇದೆ ಸಿ ಎಸ್ ಕೆ ತಂಡದಲ್ಲಿ ಯಾವುದೇ ತಮಿಳ್ ಆಟಗಾರ ಇಲ್ಲದೆ ಇರುವ ಕಾರಣ ತಮಿಳ್ ಆಟಗಾರರಿಗೆ ಸಿ ಎಸ್ ಕೆ ತಂಡದಲ್ಲಿ ಅವಕಾಶ ಇಲ್ಲ ಮತ್ತೆ ಪ್ರತಿಭಾವಂತ ಆಟಗಾರರಿಗೂ ಕೂಡ ತಂಡದಲ್ಲಿ ಸ್ಥಾನ ಇಲ್ಲ ನಮ್ಮ ರಾಜ್ಯದ ಹೆಸರನ್ನ ಇಟ್ಟುಕೊಂಡು ಸಿ ಎಸ್ ಫ್ರಾಂಚೈಸಿ ಹಣ ಮಾಡ್ತಾ ಇದೆಯಾ ಅಂತ ಹೇಳಿ ತಮಿಳುನಾಡಿನ ಶಾಸಕ ಆಗಿರುವ ವೆಂಕಟೇಶ್ವರನ್ ಅವರು ಆಗ್ರಹಿಸಿದ್ದಾರೆ ನಮ್ಮ ರಾಜ್ಯದ ಆಟಗಾರರಿಗೆ ಸಿ ಎಸ್ ತಂಡದಲ್ಲಿ ಸ್ಥಾನ ಇಲ್ಲ ಬೆಸ್ಟ್ ಪ್ಲೇಯರ್ಸ್ ಗಳಿಗೂ ಕೂಡ ಸ್ಥಾನ ಇಲ್ಲ ಹೀಗಾಗಿ ಸಿ ತಂಡವನ್ನ ಬ್ಯಾನ್ ಮಾಡಿ ನಮ್ಮ ರಾಜ್ಯದ ಹೆಸರನ್ನ ಇಟ್ಟುಕೊಂಡು ಅವರು ಹಣ ಮಾಡ್ತಾ ಇದ್ದಾರೆ ಆ ಫ್ರಾಂಚೈಸಿಯನ್ನ ಬ್ಯಾನ್ ಮಾಡಿ ಅಂತ ಶಾಸಕ ವೆಂಕಟೇಶ್ವರನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸಿ ಎಸ್ ಕೆ ತಂಡವನ್ನ ಬ್ಯಾನ್ ಮಾಡಿ ಅಂತ ವಿಧಾನಸಭೆಯಲ್ಲಿ ಮನವಿ ಮಾಡಿದ್ದಾರೆ ಬಟ್ ಅಲ್ಲಿನ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ನಿಮ್ಮ ಪ್ರಕಾರ ಸಿ ತಂಡ ಬ್ಯಾನ್ ಆಗಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಇದೇ ರೀತಿ ಐ ಪಿ ಎಲ್ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಿನ ಕೆಂಪು ಬಣ್ಣ ಸಬ್ಸ್ಕ್ರೈಬ್ ಇದೆ ಮುಂದಿನ ಒಂದು ವೀಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಬಾಬಾಯ್ ಜೈ ಹಿಂದ್ ಜೈ ಕರ್ನಾಟಕ